ಏನು ಅಮ್ಮ ನೇಣ ಕೊತ್ತಿದಳ ಅಪ್ಪ ಏನಾಯ್ತು ಅಮ್ಮಂಗ ಬೇಗ ಫೋನ್ ಕೊಡು ಒಂದು ನಿಮಿಷ ತಗೋ ನೀನ ಮಾತಾಡಬೇಕಂತೆ ನಾನು ಯಾರ್ ಜೊತೆನೂ ಮಾತಾಡಲ್ಲ ಅಮ್ಮ ಅಮ್ಮ ಯಾಕೆ ಈ ತರ ಮಾಡ್ತಿದ್ದೀಯಾ ಏನಾದರೂ ಮಾತಾಡು ಹೊಳ್ ಯಾರತ್ರನು ಮಾತಾಡಲ್ಲ ಅಂತಲ್ಲಮ್ಮ ಮಾತಾಡಲ್ಲ ಅಂದ್ರೆ ಏನು ಅರ್ಥ ಯಾಕೆ ಮಾತಾಡಲ್ಲ ಫೋನ್ ಕೊಡು ಸಲ್ಯಾ ಯಾಕೆ ನೀನನ್ನತ್ರ ಮಾತಾಡಲ್ಲ ಅಂತೀಯಾ ನಾನು ಮಾತಾಡೋದಕ್ಕೆ ಇಷ್ಟ ಇಲ್ಲ हग्ग बिच्चुतीनी नेण हाकोंडु इल्ले सायुत्तीनी बेड बेड कौसल्य केळिस्कोंडिरम्म ಅಪ್ಪ ಅಮ್ಮನ ಮುಂದೆ ಫೋನ್ ಇಟ್ಟು ಲೌಡ್ ಸ್ಪೀಕರ್ ಆನ್ ಮಾಡು ಹಾ ನಿಮಿಷ ಅಮ್ಮ ಸಮಾಧಾನ ಮಾಡ್ಕೋ ನಾನು ಏನು ಮಾಡಿದ್ರೆ ನೀನು ಸರಿ ಹೋಗ್ತೀಯಾ ನೀನು ಅಮ್ಮ ಹೇಳು ಅಂತರ ಹೇಳೋ ತರ ಕೇಳಬೇಕು ಅವಳು ವಿರುದ್ಧ ಹೋಗಬಾರದು ಅವಳನ್ನ ಪ್ರಶ್ನೆ ಮಾಡಬಾರದು ಅವಳು ಹೇಳೋ ತರ ನಡೆಕೊಳ್ಳಬೇಕು ಗೊತ್ತಿತ್ತು ಕಣೆ ನಾನು ಗೊತ್ತಿತ್ತು ನೀನು ಇಂಥದ್ದೇ ಏನೋ ಡಬಲ್ ಗೇಮ್ ಮಾಡ್ತೀಯಾ ಅಂತ ಹೋಗಿ ಹೋಗಿ ನಾನು ನಿನ್ನನ್ನ ನಂಬಿದ್ನಲ್ಲ ಸರಿಯಾದ ಪಾಠ ಕಲಿಸಿದ್ಯ ಅಮ್ಮ ಅವಳು ಅಂತರ ಅಲ್ಲ ಅವಳು ಸರಿ ಇಲ್ಲ ನಾನು ಇವಾಗ ನಿನ್ನ ಮಾತು ಕೇಳೋ ಸ್ಥಿತಿಯಲ್ಲಿ ಇಲ್ಲ ಅಮ್ಮ ನಾನು ನನ್ನ ಪ್ರಕಾರ ನನ್ನ ನಿರ್ಧಾರದ ಪ್ರಕಾರ ಹೋಗಲೇಬೇಕು ನನ್ನ ಸಂಸಾರನ ಉಳಿಸ್ಕೊಳ್ಳಲೇಬೇಕು ಪ್ಲೀಸ್ ಅರ್ಥ ಮಾಡ್ಕೋ ना निजवागलू सायतीनि निन्न मेले निजवागलू सत्तु होगतीनि थू पापी नी सायोदे ओळ्ळेदु सत्तु होगबिडु भूमि गोब्र सिगुत्ते जीवन अपाय सत्तु अम्मा लीला इवळु चेन्नागि इद्लु फोन बंतम्मा स्वल्प होत्तिन मुंचे आमेलिंदे हीगे अर्थ आय्ताळे नोडु नीनेनु योचने माडबेड नीनु एनु माड्तीयो अदन्न माडु इवळु सायलि इल्ले बिट्बिडम्म अप्प प्लीज नीनेनु माताड्बेड एनु माड्बेड अम्मा ಇದೊಂದ ಸಲ ನನ್ನ ಮಾತು ನಂಬು ನಾನು ಎಲ್ಲ ಸರಿ ಮಾಡ್ತೀನಿ ನಿನ್ನ ಕೈ ಮುಗಿದ ಕೇಳ್ಕೊತೀನಿ ಅಮ್ಮ ಆ ಅಂತರನ ಜೊತೆ ಕೈ ಜೋಡಿಸ್ಬಿಡ ಪ್ಲೀಸ್ ನನ್ನ ರಿಕ್ವೆಸ್ಟ್ ಮೂರು ಎಣಿಸ್ತೀನಿ ಅಷ್ಟರಲ್ಲಿ ನಿನ್ನ ಮೊಬೈಲ್ ಅಲ್ಲಿ ಇರೋ ವಿಡಿಯೋ ಡಿಲೀಟ್ ಆಗಬೇಕು ಇಲ್ಲ ಅಂದ್ರೆ ನನ್ನ ಹೆಣ ನೋಡ್ತೀಯ ನಾನು ನನ್ನ ಕಣ್ಣಾರೆ ಎಲ್ಲ ನೋಡಕ ಸಿದ್ಧ ಇದ್ದೀನಿ ಇವಳನ್ನ ಕೊಂದು ನಾನು ಜೈಲಿಗೆ ಹೋದರೂ ಪರವಾಗಿಲ್ಲ ಇಲ್ಲ ಯಾವುದು ವಿಡಿಯೋ ಅಂತಲ್ಲಮ್ಮ ಅದನ್ನ ಮಾತ್ರ ಯಾವ ಕಾರಣಕ್ಕೂ ಡಿಲೀಟ್ ಮಾಡಬೇಡಮ್ಮ ಇವಳು ಸತ್ತರೆ ಸಾಯಲಿ ಇವಳು ಸಾಯದೇ ಇದ್ದರೆ ನಿನ್ನ ಜೀವನ ಉದ್ಧಾರ ಆಗಲ್ಲ ನಿನ್ನ ಮನೆ ಉದ್ಧಾರ ಆಗಲ್ಲಮ್ಮ ಸರಿ ಹಾಗಾದ್ರೆ ನಿಮ್ಮ ಕಣ್ಣ ಮುಂದೆನೇ ನಾನು ವಿಲ ವಿಲ ಅಂತ ಒದ್ದಾಡ ಸಾಯೋದನ್ನ ನೋಡಿ ನೀನ್ ಹೇಳಿದಾಗೆ ನಾನು ಅವಳ ಮಾತು ಕೇಳ್ತೀನಿ ನೀನೇನು ಮಾಡ್ಕೋಬೇಡ ಇವಾಗ ಏನು ನಾನು ಆ ವಿಡಿಯೋನ ಡಿಲೀಟ್ ಮಾಡಬೇಕಲ್ವಾ ನಾನು ಆ ವಿಡಿಯೋನ ಡಿಲೀಟ್ ಮಾಡ್ತೀನಿ ಇಲ್ಲ ಬೇಡ ಬೇಡ ನೀನು ಅದನ್ನ ಸಂಪಾದನೆ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀಯೋ ಇವಳಿಗೆ ಏನು ಗೊತ್ತಾಗಬೇಕು ಪಾಪಿ ಅವಳ ಜೊತೆ ಸೇರ್ಕೊಂಡು ಏನೋ ಸಂಚ್ ಮಾಡಿದಾಳೆ ವಿಡಿಯೋ ಡಿಲೀಟ್ ಮಾಡಕ್ಕೆ ಹೇಳ್ತಾ ಇದ್ದಾಳೆ ಅಂದ್ರೆ ಆ ವಿಡಿಯೋ ಬೆಲೆ ಎಷ್ಟು ಇರಬೇಕು ಅಂತ ಗೊತ್ತಾಗಬೇಕಮ್ಮ ನೀನು ಡಿಲೀಟ್ ಮಾಡ್ಬಿಡಮ್ಮ ಅಪ್ಪ ಪ್ಲೀಸ್ ನೀನು ಏನು ಮಾತಾಡಬೇಡ
ಅವರು ನನ್ನ ಮಗಳು ಅಂತ ಅನ್ಕೊಂಡಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ನಾನು ಅವರನ್ನ ಅಮ್ಮ ಅಂತ ಅನ್ಕೊಂಡಿದ್ದೀನಿ ಆಗ್ಲೇ ಹೆತ್ತ ಅಮ್ಮನ ಕಳ್ಕೊಂಡಿರೋ ನನಗೆ ಸಾಕಿದ ಅಮ್ಮನ ಕಳ್ಕೊಳ್ಳೋ ಶಕ್ತಿ ಇಲ್ಲ ಆ ವಿಡಿಯೋ ಅಮ್ಮನ ಜೀವಕ್ಕಿಂತ ದೊಡ್ಡದಲ್ಲ ಕಾಲಿಡೋ ಮುಂಚೆ ಮನುಷ್ಯರನ್ನ ತಿನ್ನೋ ಮೃಗಗಳು ಎಷ್ಟಿದೆ ಅಂತ ಲೆಕ್ಕ ಹಾಕ್ತಾ ಇದ್ರು ಪರವಾಗಿಲ್ಲ ಆದ್ರೆ ಅಂತ ಮೃಗಗಳು ಬರೋ ದಾರಿಯಲ್ಲಿ ನಾವು ಅಡ್ಡವಾಗಿ ಬರೋದು ತಪ್ಪು ಸತ್ಯ ಕೆಲಸ ಮುಗಿತು ಕೌಸಲ್ಯ ಕೌಸಲ್ಯ ನಿನ್ನನ್ನ ಕೌಸಲ್ಯ ನಿಂತ್ಕೊಳ್ಳೆ ನಿಂತ್ಕೋ ಇಲ್ಲಿ ನಿಂತ್ಕೋ ಚಿರಾಯಿ ಅಂತಾರೆ ನಾನು ನಿನ್ನನ್ನ ಇವತ್ತು ಜೀವಂತ ಬಿಡಲ್ಲ ನನ್ನ ಮಗಳ ಜೀವನದಲ್ಲಿ ಆಟ ಆಡ್ತೀಯಾನೆ ಆಟ ಆಡ್ತೀಯಾ ನಿನಗೆ ನಿನಗೆ ಏನು ಮಾಡಬೇಕು ಇಷ್ಟು ಬೈಸ್ಕೊಂಡ್ರು ಹೊಡೆಸ್ಕೊಂಡ್ರು ಇಲ್ಲೇ ಕಲ್ಲಿನ ತರ ನಿಂತಿದೆಯಲ್ಲ ಮನುಷ್ಯ ಜನ್ಮ ನಿಂದು ಥೂ ಕೌಸಲ್ಯ 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 ಮಗಳು ರೇಪ್ತಿ ಚೆನ್ನಾಗಿರಬೇಕು ಅಂತ ಫೀಲಿನ ಜೀವನದಲ್ಲಿ ಕೊಡಬಾರ್ದು ಕಷ್ಟ ಕೊಟ್ಟೆ ಸುಮಾರು ಅನ್ಯಾಯ ಮಾಡಿದೆ ಆದರೆ ಈಗ ಆ ಕರ್ಮ ರೇಪ್ತಿ ವಿಷಯದಲ್ಲಿ ಕಾಡ್ಸಿ ಕಾಡ್ಸಿ ನನ್ನ ಕೈಯಲ್ಲಿ ಮಾಡಬಾರ್ದು ಮಾಡ್ತಿದೆ ನನಗೆ ಅದು ನಿಜ ಹೇಳೋಕ್ಕೂ ಆಗದೆ ಮುಚ್ಚಿಡೋಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ ಲೀಲಾ ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ ಕ್ಷಮಿಸ್ಬಿಡು ಅಮ್ಮ ನನಗೆ ಮೋಸ ಮಾಡ್ತಾಳೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅವಳು ಕೆಟ್ಟವಳು ಅಂತ ಮತ್ತೆ ನಿರೂಪಿಸ್ಬಿಟ್ಲು ತುಂಬಾ ನೋವಾಗ್ತಿದ್ಯಾ ಆ ಕಡೆ ಅಮ್ಮ ಈ ಕಡೆ ಗುಮ್ಮ ಎರಡೂ ಕಡೆ ಸಾಯೋ ಪರಿಸ್ಥಿತಿ ನಿನ್ ಪರಿಸ್ಥಿತಿ ನನ್ನ ಶತ್ರುಗೂ ಬರೋದು ಬೇಡಪ್ಪ ಏನ್ ಗೊತ್ತಾ ಆ ದೇವರಿಗೂ ನನ್ನ ಮೇಲೆ ಸ್ವಲ್ಪ ಕರುಣೆ ಇದೆ ಅದಕ್ಕೆ ಇಂಥ ಸಿಚುವೇಶನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾನೆ ಆದರೆ ಈ ಅಂತರ ಕ್ರೂರಿ ಸಿಚುವೇಶನ್ನ ತಾನೇ ಸೃಷ್ಟಿ ಮಾಡ್ಕೊಳ್ಳೋ ಅಂಥ ಮಾಸ್ಟರ್ ಪೀಸ್ ಕಣೆ ನೀನು ನಿನ್ನ ಕೈಯಾರೆ ವಿಡಿಯೋನ ಡಿಲೀಟ್ ಮಾಡಿದೆ ಅಂತ ನಿನಗಿಷ್ಟೆಲ್ಲ ಹರ್ಟ್ ಆಗ್ತಿದೆ ಆದರೆ ನನಗೆ ನನಗೆ ಕಪಾಳಕ್ಕೆ ಹೊಡೆದಲ್ಲ ನನಗಿನ್ನೆಷ್ಟು ಹರ್ಟ್ ಆಗ್ಬೇಡ ಅಲ್ಲಿರೋರೆಲ್ಲ ಏಜೇನ ದೇವ್ರ ಥರ ನೋಡ್ತಾರೆ ಅವ್ರಿಗೆ ಹೇಳಿದ್ರೆ ನಿನ್ನ ಕತೆ ಮುಗಿಸ್ತಾರೆ ಅಂತ ನನ್ನನ್ನ ಹೆದರಿಸ್ತೀನಿ ಏನ್ಲಿಲ್ಲ ನೀನು ಒಂದು ಹೆಣ್ಣಾಗಿ ಒಂದು ಮುಕ್ತ ಹೆಣ್ಣಿಗೆ ಬ್ಲ್ಯಾಕ್ ಮೇಲ್ ಮಾಡ್ತೀಯಲ್ಲ ಇದು ನಿನಗೆ ಸರಿ ಅನ್ಸುತ್ತಾ ಹೋಗ್ಲಿ ಬಿಡು ನಿನ್ನ ಮನಸ್ಸಷ್ಟು ನನ್ನ ಮನ್ಸು ಕಲ್ಲೇನಲ್ಲ ನಂದೇನಿದ್ರು ಡೈರೆಕ್ಟ್ ಡೀಲ್ ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ಅಂತಾರಲ್ಲ ಹಾಗಲ್ಲ ಅಲ್ಲೇ ಇಡ್ರ ಅಲ್ಲೇ ಡ್ರಾಮಾ ಹಿಂಗಿತ್ತು ತಾಯಿ ಮಗಳು ಸೆಂಟಿಮೆಂಟು ಸೂಪರ್ ಅಲ್ಲ ಇದಕ್ಕೊಂದು ಹೆಸರಿಡ್ಬೇಕಲ್ಲ ಮಗಳ ಛಲ ತಾಯಿ ಬಲ ಚೆನ್ನಾಗಿಲ್ಲ ತಾಯಿ ನೇಣಿಗೆ ಮಗಳು ಬೀದಿಗೆ ಇದು ಯಾಕೋ ಇಂಟ್ರೆಸ್ಟಿಂಗ್ ಅನಿಸ್ತಿಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ಟೈಟಲ್ ಬೇಕು ಅಂತ ಅನ್ನಿಸ್ತಿಲ್ವಾ ಹಾ ತವರಿನ ಉಡುಗೊರೆ ಇದು ಪಂಚಿಂಗ್ ಆಗಿದೆ ಅಲ್ಲ ಸೂಪರ್ ತವ್ರ ಮನೇಲಿ ಸ್ವಿಚ್ ಆನ್ ಮಾಡಿದ್ರೆ ದೇವಸ್ಥಾನದಲ್ಲಿ ಬಲ್ಪ್ ಉರಿಯುತ್ತೆ ಪಾಪ ಅಲ್ಲಿಲ್ಲ ನೀನು ನೀನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಮತ್ತೆ ಹೆಂಗಿತ್ತು ಮಾಂಜ
ದೇವಸ್ಥಾನದಲ್ಲಿ ಕುಂಕುಮ ಅರ್ಚನೆ ಮಾಡ್ತೆ. ಆದ್ರೆ ನೀನು ನನ್ನನ್ನ ಬೈಗಳದಲ್ಲಿ ಅರ್ಚನೆ ಮಾಡಿಬಿಟ್ಟೆ ಅಲ್ಲ. ಹೇಗಿದ್ರು ವಿಡಿಯೋ ಡಿಲೀಟ್ ಆಗಿ ಈಗ ನೀನು ಏನಪ್ಪ ಇವಳು ಸಿಕ್ಕಾಪಟ್ಟೆ ಫಾಸ್ಟ್ ಇದ್ದಾಳೆ ಅಂತ ನೀನ್ ಯೋಚನೆ ಮಾಡ್ತಿದ್ಯಾಲ? ಅದನ್ನೆಲ್ಲ ಒಂದ್ 5 ನಿಮಿಷ ಪಕ್ಕಕ್ಕೆ ಇಟ್ಬಿಟ್ಟು ಬಾ ನನ್ನ ಜೊತೆ ಬಾ. ಹಲೋ, ನೀನೇ ನನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕು. ಬಾ 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 ಬಾ. ಆ ಸರು ಬಿದ್ದಿದ್ದಾಳೆ ಅಂತ ನೋಡ್ತಿದ್ಯಾ? ಅವಳಿಗೆ ತಲೆ ಸುತ್ತ ಬೀಳೋ ಕಾಯಿಲೆ ಇದೆ ಅನ್ಸುತ್ತೆ. ಅವಳು ಸಾಯಲ್ಲ ಬಿಡು, ಯಾಕಂದ್ರೆ ನಿಮ್ ಮನೇಲಿ ಯಾರೇ ಸಾಯ್ಬೇಕಂದ್ರು ನನ್ನ ಪರ್ಮಿಷನ್ ತಗೋಬೇಕು. ಯಾಕೆ ಹೇಳು? ಯಾಕಂದ್ರೆ ಸಾಯಿಸೋ ಕಾಂಟ್ರಾಕ್ಟ್ ತಗೊಂಡಿರೋದು ನಾನು. ಬಾ ಬಾ ಬಾ, ನನ್ನ ಹೆಸರಲ್ಲಿ ಅರ್ಚನೆ ಮಾಡಿಸಿ. ಬಾ ಬಾ. ಕೌಸಲ್ಯ ಪಾಪಿ, ಏನೇ ಮಾಡ್ತಾ ಇದೀಯ ಒಳಗಡೆ ಕೂತ್ಕೊಂಡು? ಬಾ ಹೊರಗೆ. ನಿನ್ನ ಮಗಳ ಜೀವನಕ್ಕೆ ಕೊಳ್ಳಿ ಇಟ್ಟಿದೀನಿ ಅಂದ್ಬಿಟ್ಟು ಸಂಭ್ರಮಾಚರಣೆ ಮಾಡ್ತಾ ಇದೀಯಾ? ಬಾ ಹೊರಗೆ. ಇವತ್ತು ಮಾಡ್ತೀನಿ, ನಿನಗೆ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ, ಸಿಗದಾಕ್ಬಿಡ್ತೀನಿ, ಬಾರೆ ಹೊರಗೆ. ನನಗೇನು ಮಾಡಲಿ? ನಾನು ಹೇಗಿದ್ದನ್ನೆಲ್ಲ ಸರಿ ಮಾಡಲಿ? ನನ್ನ ಮಗಳ ಜೀವನಕ್ಕೆ ಕೊಳ್ಳಿ ಇಟ್ಟಿರೋ ಪಾಪಿ ನಾನು. ದೇವ್ರೆ, ನನ್ಗೆ ಯಾಕಿಂತ ಪರೀಕ್ಷೆ ತಂದಿಟ್ಬಿಟ್ಟಿಯಪ್ಪ? ನೇಣು ಹಾಕ್ಕೊಳಕ್ ಹೊರಟಿದ್ಯಲ್ಲ ಅವಾಗ ನೀಲಂಗ್ ಫೋನ್ ಮಾಡಿ ಕೊಟ್ಟಿದ್ದು ನನ್ನ ತಪ್ಪು. ನೀನ್ ಸಾಯಿಯಿಂದ ಬಿಟ್ಬಿಡ್ಬೇಕಾಗಿತ್ತು. ಅವಾಗ ಗೊತ್ತಾಗಿರೋದು ನೀನ್ ನಿಜವಾಗ್ಲೂ ಸಾಯ್ತೀಯೋ ಅಥವಾ ನಾಟಕ ಮಾಡ್ತಾ ಇದೆಯೋ ಅಂತ, ಎರಡರಲ್ಲೊಂದು ಗೊತ್ತಾಗಿರೋದು. ನೀನ್ ಹಾಕೊಳ್ಳೋ ನೇಣನ್ನ ನನ್ ಮಗಳಿಗೆ ಕೊಟ್ಟಂಗಾಯ್ತು ಕಣೆ. ನಿಜ ರೀ, ನಿಜ. ನಾನೇ ನನ್ ಕೈಯಾರ ನನ್ ಮಗಳಿಗೆ ನೇಣ ಹಾಕೊಳ್ಳೋ ಹಾಗೆ ಮಾಡ್ಬಿಟ್ಟೆ. ದೇವ್ರಂತ ಅಳಿಯಂದ್ರ ಜೊತೆ ತಂಟತ್ತ ಸಂಸಾರ ಮಾಡ್ಬೇಕಾಗಿರೋ ನನ್ ಮಗಳಿಗೆ ಅಳಿಯಂದ್ರ ಸಿಗದೇ ಇರುವಾಗ ಮಾಡ್ಬಿಟ್ಟೆ. ನನ್ನ ಕೈಗೊಂಬೆ ಮಾಡ್ಕೊಟ್ಟು ನನ್ ಕೈಯಾರ ನನ್ ಮಗಳ ಕುತ್ತಿಗೆ ಹಿಸ್ಕೋ ಹಾಗೆ ಮಾಡ್ಬಿಟ್ಲು. ಇದನ್ನೆಲ್ಲ ನಿಮ್ಗೆ ಹೇಗ್ ಹೇಳಿ, ಹೇಗ್ ಹೇಳಿ? ನೀನು ಲೀಲನ್ನ ಹೆದರಿಸಿ ಬೆದರಿಸಿ ಬ್ಲಾಕ್ ಮೇಲ್ ಮಾಡಿ ವಿಡಿಯೋ ಡಿಲೀಟ್ ಮಾಡ್ಸಿದ್ಯಲ್ಲ, ಅದ್ರ ಪರಿಣಾಮ ಏನು ಅಂತ ಗೊತ್ತೇನೆ? ಜೈಲು ಸೇರಿ ಕಂಬಿ ಎಣಿಸ್ಬೇಕಾಗಿರೋ ಆ ಅಂತರ ನನ್ನ ಮಗಳಿ ಎದೆ ಮೇಲೆ ಕಾಲಿಡ್ತಾಳೆ. ಅವಳನ್ನ ಬೇಕಾದ ಹಾಗೆ ತುಳಿದು ಹೊಸಕ್ ಬಿಡ್ತಾಳೆ, ಮನೆಯಿಂದ ಹೊರಗೆ ತಪ್ಪತಾಳೆ. ಅಳಿಯಂದ್ರಿಗೆ ನಾನೇ ನಿಮ್ ಹೆಂಡತಿ ಅಂತ ನಂಬಿಸಿ ಅವ್ರ ಆಸ್ತಿ ಅಂತಸ್ತು ಸಂಪತ್ತು ಎಲ್ಲನ ಅನುಭವಿಸ್ತಾಳೆ, ಮೆರೀತಾಳೆ. ಆ ಮನೆಯಲ್ಲಿರೋ ಪ್ರತಿಯೊಬ್ಬರನ್ನು ಅವಳ ಕುತಂತ್ರದ ಜಾಲಕ್ಕೆ ಸೇರಿಸಿ ಪ್ರತಿಯೊಬ್ಬರನ್ನು ಹೊರಗೆ ತಪ್ಪತಾಳೆ. ಅದು ಹೆಣ್ಣಲ್ಲ ಕಣೆ, ಮಾರಿ ಅದು, ಮಾರಿ. ಅವಳ ಜೊತೆ ಸೇರಿ ನೀನು ಹೆಮ್ಮಾರಿ ಆದಿಯಲ್ಲೇ. ಹೌದು ರೀ, ಒಬ್ಳು ಮಗಳು ಬಾಳ್ನ ಉಳಿಸೋದಕ್ಕೋಸ್ಕರ ಇನ್ನೊಬ್ಳು ಮಗಳು ಬಾಳಿಗೆ ಹೆಮ್ಮಾರಿ ಆಗಿರೋದು ನಿಜ. ಎಫ್ಸಿ ಮಾಡಿರೋ ತಪ್ಪಿಗೆ ನಾನು ಇನ್ನು ಏನೇನು ಅನುಭವಿಸ್ಬೇಕೋ ಗೊತ್ತಾಗ್ತಿಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ಆ ವಿಡಿಯೋ ಮಾತ್ರ ನಿಮ್ ಕಣ್ ಮುಂದೆ ಬರದೇ ಇರೋ ಹಾಗೆ ಸಂತೋಷವಾಗಿರ್ಬೇಕಾಗಿದ್ದು ಒಂದ್ ಸಂಸಾರ ನಿನ್ನಿಂದ ನಾಶ ಆಗೋಯ್ತು ಇವತ್ತು. ಅದ್ರ ಪಾಪ ನಮ್ಮನ್ನ ಬಿಡಲ್ಲ ಕಣೆ, ಸುತ್ತಕೊಳ್ಳುತ್ತೆ, ಅದಕ್ಕೆ ಶಿಕ್ಷೆ ಆಗ್ಲೇಬೇಕು. ಬಾ ಹೊರಗೆ, ನಿನ್ನ ಸಿಗದ ಹಾಕ್ಬಿಡ್ತೀನಿ, ನೀನ್ ಬದುಕಿರ್ಬಾರ್ದು. ಮಹೇ ವಾಯುಪುತ್ರ ಇದಿ ಮಹೇ ತನ್ನೋ ಹನುಮ ಪ್ರಚೋದಯಾತ್. ನೀನ ಅರ್ಚನೆ ಮಾಡ್ಬೇಕು ಅಂತ ಹಠ ಮಾಡಿ ಕರ್ಕೊಂಬಂದೆ, ಏನ್ ಸುಮ್ನೆ ನಿಂತಿದ್ಯಲ್ಲ, ಅರ್ಚನೆ ಮಾಡಿಸು. ಮಾಡ್ಸಮ್ಮ, ಒಳ್ಳೇದಾಗತ್ತೆ. ಅರ್ಚಕ್ರೆ, ಈ ಅರ್ಚನೆ ಮಾಡಿಸೋದ್ರಿಂದ ಏನೆಲ್ಲ ಲಾಭ ಆಗುತ್ತೆ? ನಿಮ್ ಹೆಸರಲ್ಲಿ ಅರ್ಚನೆ ಮಾಡಿಸೋದ್ರಿಂದ ನಿಮಗೆ ಶ್ರೇಯಸ್ಸು ಸಿಗುತ್ತೆ, ಯಶಸ್ಸು ಸಿಗುತ್ತೆ, ಜಯ ಸಿಗುತ್ತೆ, ಹಾಗೆ ಮುಖ್ಯವಾಗಿ ನಿಮಗೆ ಮುತ್ತೈದೆತನ ಹೆಚ್ಚಾಗುತ್ತೆ ತಾಯಿ. ಹೌದಾ? ನೋಡ್ದಲೀಲ, ನನಗೆ ಚೆನ್ನಾಗಿ ಗೊತ್ತು ನೀನು ನನ್ನ ಹೆಸರಲ್ಲಿ ಅರ್ಚನೆ ಮಾಡಿಸೇ ಮಾಡಿಸ್ತೀಯ. ಯಾಕಂದ್ರೆ ನಾನ್ ಗೆಲ್ಬೇಕು ಅಂತ ನಿಂಗೆ ಆಸೆ ಇದೆ ಅಲ್ವಾ? ಅರ್ಚಕ್ರೆ, ಅರ್ಚನೆ ಮಾಡಿ. ಹೆಸರು? ಅಕ್ಕ.
ನೀವು ಬದುಕಿಲ್ಲ ಆದ್ರೂ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾ ಇದೀನಿ ಯಾಕೆಂದ್ರೆ ಏಜೆ ನನ್ನ ಗಂಡ ಬದುಕಿರೋದು ನಿಮ್ಮ ಹೆಸರಲ್ಲೇ ಅವರು ನೀವು ಒಂದೇ ಅಂದಮೇಲೆ ನಿಮ್ಮ ಹೆಸರಿಗೆ ಮಾಡೋ ಅರ್ಚನೆ ಅವರಿಗೆ ಸೇರಿದಲ್ವಾ ಅವರಿಗೆ ಜಯ ಸಿಗಲಿ ಅಂತರ ಅಂತರ ನಾಮದೇಸ್ಯ ಮೇಷ ರಾಶಿ ಭರಣಿ ನಕ್ಷತ್ರ मेष राशो जातस्याः भरणी नक्षत्रो सर्वेषाणां सहकुटुम्बानां क्षेमस्थैर्य विजय अभय आयुर आरोग्य अभिवृद्ध्यर्थे पुष्पार्चनम् अहं कर्म करिष्ये निमगे नन्न मेले एष्टु प्रीति नोडु मुंदिन जन्म अंत इद्रे नीनु निज्वागलू नन्न तंगियागे हुट्टु आयता निन्न हुट्टो जाग ताई गर्भ आगिद्रु अदु अपवित्र आगिबिडुत्ते एनु बैकोतिद्या छी होगे अम्मा मनसल बैको बार चिक मक्कल तर ऐन हेबिडु इदु देवस्थान न्याय धर्म सत्य एल्लदक्कू वैल्यूस इदे आद्रे अद एल्लदक्कू बेले कट्टोके ननक चन्नागि गोत्तिदे आ देवरु निन्न जोते निल्लोकागदे ननक गेलुवु कोट्टिदाने अंद्रे नीन अर्थ माड्को ई अंतर एष्टु हेज्जे मुंदिदाळे अंत ನೀನ್ ಒಂದ ಹೆಜ್ಜೆ ಇಟ್ರೆ ನಾನು 10 ಹೆಜ್ಜೆ ಇಡ್ತೀನಿ ಕಣೆ ಚಿಲ್ಟೋರಿ ಇನ್ ಮೇಲೆ ನಿನ್ ಸ್ಥಾನ ಇದು ಯಾಕಮ್ಮ ಟೆನ್ಷನ್ ಜಾಸ್ತಿ ಆಗಿ ಹುಚ್ಚಿ ಚಿಡಿತಾ ಹೆಂಗೆ ಇಲ್ಲ ಏನ್ ಮಾಡಬೇಕು ಅಂತ ಗೊತ್ತಾಗದೆ ನಗು ಬರ್ತಿದ್ಯಾ ಕರೆಕ್ಟ್ ಇದು ದೇವಸ್ಥಾನ ದೇವರ ಓಡಾಡ ಜಾಗ ಅಂತ ನಾನು ನಂಬಿದೀವಿ ಚಿಕ್ಕ ವಯಸ್ಸಲ್ಲಿ ಅಮ್ಮ ಹಾರ್ಲಿಕ್ಸ್ ಡಬ್ಬಾನ ಎತ್ತಿಟ್ಟಾಗ ಅದರಿಂದ ಒಂದು ಸ್ಪೂನ್ ಹಾರ್ಲಿಕ್ಸ್ ತಿನ್ನಕ್ಕೆ ಭಯ ಆಗ್ತಿತ್ತು ಆ ದೇವರಲ್ಲಿ ಕಣ್ಣು ಕಿತ್ತುಕೊತಾನೆ ಅಂತ ನಂಬಿದವರು ನಾವು ಆ ದೇವರು ನಮಗೆ ಗೆಲುವನ್ನ ಕಾಯಿಸ್ ಕೊಡ್ತಾನೆ ಆದ್ರೆ ನಿಮ್ಮಂತವರಿಗೆ ಕಬ್ಬನನ ಕಾಯಿಸಿ 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 ಬರೆ ಹಾಕ್ತಾನೆ ಆ ಕೊನೆ ದಿನ ಇವತ್ತೆ ಅಂತ ಹೇಳಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಹತಕಿ ಹತಕಿ ನೀನು ನನ್ನ ಮಗಳ ಜೀವನ ಹಾಳು ಮಾಡಬೇಕು ಅಂತಾನೆ ಹುಟ್ಟಿದೀಯಲ್ಲ ಅಲ್ಲಿ ನೋಡಿದ್ರೆ ನನ್ನ ಮಗಳು ಇರಲಿಲ್ಲ ಅವಳು ಗಂಡನ ಉಳಿಸ್ಕೊಳ್ಳೋಕೆ ಮನೆ ಉಳಿಸ್ಕೊಳ್ಳೋಕೆ ಆ ಅಂತರನ ಗುಟ್ಟು ರಟ್ಟ ಮಾಡಿ ಹೊರಗೆ ತಂಪೋದಕ್ಕೆ ಹೆಣಗಾಡ್ತಾ ಇದ್ದಾಳೆ ಅವಳು ಹಾಗೆ ಮಾಡಕ್ಕೆ ಸಾಧ್ಯ ಇಲ್ಲದೆ ಇರೋ ಹಾಗೆ ನೀನೇ ಮಾಡ್ತಾ ಇದೀಯಲ್ಲ ನಿನ್ನನ್ನು ಹೀಗೆ ಬಿಟ್ರೆ ಇದನ್ನೇ ಮುಂದುವರಿಸ್ಕೊಂಡು ಹೋಗ್ತೀಯ ನನ್ನ ಮಗಳು ಅಳಿಯ ಯಾವತ್ತೂ ಒಂದಾಗಬಾರದು ಆ ತರ ಮಾಡ್ತೀಯ ಇದಕ್ಕೆ ಇರೋ ಪರಿಹಾರ ಒಂದೇ ನೀನು ಸತ್ತು ಹೋಗ್ಬಿಡಬೇಕು ಬಾಯಿತೆ ನಿನ್ನನ್ನು ಕೊಂದು ನಾನು ಜೈಲಿಗೆ ಹೋಗ್ತೀನಿ ಆಗಲಾದರೂ ನನ್ನ ಮಗಳು ನೆಮ್ಮದಿಯಿಂದ ಇರ್ತಾಳೆ ಸತ್ತ ಮೇಲಾದರೂ ತನ್ನ ಜೀವನ ಕಟ್ಕೋತಾಳೆ ಅಳಿಯಂದ್ರಿಗೆ ಸತ್ಯ ದರ್ಶನ ಮಾಡಿಸಿ ಆ ಅಂತರನ ಮನೆಯಿಂದ ಹೊರಗೆ ದಬ್ಬಿ ತನ್ನ ಜೀವನ ತಾನು ನಡೆಸ್ತಾಳೆ ಕಣೆ ಇದೆಲ್ಲ ಒಂದೇ ಸಮಾಧಾನ ಬಾರಿ ಈಚೆ ಈಚೆ ಬಾ ನೀನು ಬರಲಿಲ್ಲ ಅಂದ್ರೆ ಬಾಗಿಲು ಹೊಡೆದು ನಾನೇ ಬರ್ತೀನಿ ಬಾಯಿಲೆ ಬಾಗಿಲು ತೆಗೆ ಕೌಸಲ್ಯ ತೆಗೆ ಬಾಗಿಲು ಕೌಸಲ್ಯ ಬಾಗಿಲು ತೆಗೆ शॉक आई तचना अयो पापचि हाल बिड़सद्रे मक्कल बेरल चीपद कलितारे इनोंद ऑप्शन क्रियेट माड्कोळ्ळोदु मनुष्यन गुण निंगे गोत्तिद्दु गोत्तिद्दु नान वंदे वंद साक्षिन इड्कोतीनि अचना नीने हेळु साक्षिना ಏನ್ ಸಾಕ್ಷಿ ಯಾಕ್ ಚಿನಾ ಕಾಲ್ ನಡೆಯುತ್ತಿದ್ಯಾ ಹೆದರ್ಕೋಬೇಡ ಗಟ್ಟಿ ಮನಸ್ ಮಾಡ್ಕೊಂಡು ದೇವರತ್ರ ಕೇಳ್ಕೋ ದೇವರೇ ನಿನ್ ಪಾದ ಸೇರಕ್ಕೆ ನನಗೆ ಯೋಗ್ಯತೆ ಇಲ್ಲ ಪ್ಲೀಸ್ ದಯವಿಟ್ಟು ನನ್ನ ಕಳಿಸ್ಕೊಡು ಅಂತ ಆಮೇಲೆ ಇನ್ನೊಂದ್ ಸಾಕ್ಷಿನ ಯಾರಿಗೆ ತಲುಪಿಸಬೇಕು ಎಲ್ಲಿಗೆ ತಲುಪಿಸಬೇಕು ತಲುಪಿಸಾಗಿದೆ
ಅಂದ್ರೆ ನೀನ್ ಯಾರು, ನೀನ್ ಎಲ್ಲಿಂದ ಬಂದಿದ್ಯಾ, ಯಾವ ಮನೆ ಹಾಳು ಕೆಲಸ ಮಾಡಿದ್ಯಾ ಅಂತೆಲ್ಲ ರೆಡಿ ಮಾಡ್ಕೊಂಡು ಒಂದ್ ಫೈಲ್ನ ರೆಡಿ ಮಾಡಿ ಈಗಾಗಲೇ ಏಜಿಗೆ ತಲುಪಿಸೋ ವ್ಯವಸ್ಥೆ ಮಾಡಿದ್ದೀನಿ. ಇನ್ನೇನ್ ತಲುಪ್ಬಿಡುತ್ತೆ, ಬೇಗ ಮುಟ್ಟುತ್ತೆ ಚಿನ್ನ. 5G ದುನಿಯಾ ಅಲ್ವಾ, ಸ್ಪೀಡ್ ಆಗಿ ಹೋಗುತ್ತೆ. ಲೀಲಾ ನೋಡು ನೋಡು, ಇದೆಲ್ಲ ಹೂಫಿ ಹೂಫಿ. ಇನ್ಮೇಲೆ ನಾನು ನಿನ್ನ ಸುದ್ದಿಗೆ ಬರಲ್ಲ, ನೀನು ನನ್ನ ಸುದ್ದಿಗೆ ಬರಬೇಡ, ಓಕೆನಾ? ಹಾಂ ನೋಡು, ಪ್ಲೀಸ್ ಪ್ಲೀಸ್, ಈ ವಿಷಯ ಏಜಿಗೆ ಮಾತ್ರ ಗೊತ್ತಾಗಬಾರ್ದು. ನಾನು ಏನು ಮಾಡ್ಬೇಕು ಹೇಳು, ಊರು ಬಿಟ್ಟು ಹೊಟ್ಟೋಗ್ಬೇಕಾ? ಹಾಂ ಹೊಟ್ಟೋಗ್ತೀನಿ, ಯಾರ ಕಣ್ಗೂ ಕಾಣಿಸಲ್ಲ, ಹಾಗೆ ಹೊಟ್ಟೋಗ್ತೀನಿ. ಪ್ಲೀಸ್ ಈ ವಿಷಯ ಏಜಿಗೆ ಮಾತ್ರ ಗೊತ್ತಾಗಬಾರ್ದು, ಪ್ಲೀಸ್ ಪ್ಲೀಸ್ ಪ್ಲೀಸ್. ಅದಕ್ಕೆ ಹೇಳೋದು, ದೇವರು ಒಳ್ಳೆಯವ್ರ ಜೊತೆ ಇದ್ದೇ ಇರ್ತಾನೆ ಅಂತ. ಇವತ್ತಿಗೆ ನಿನ್ನ ಆಟ ಎಲ್ಲ ಬಂತ್, ನೀನು ಎಲ್ಲೂ ಹೋಗೋ ಆಗಿಲ್ಲ, ಇಲ್ಲೇ ಇರಬೇಕು, ಮನೆ ಕೂಡ ಬರಬೇಕು. ಯಾಕೆ ಹೇಳು, ಮನೆಯಲ್ಲೇ ತಾನೆ ಎಲ್ಲ ತೀರ್ಮಾನ ಆಗೋದು. ಬರೀ ತೀರ್ಮಾನ ಅಲ್ಲ, ಅದು ಅಂತಿಮ ತೀರ್ಮಾನ.